ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ನನ್ನು ಒತ್ತಿ. ಬಗ್ಗೆ ಇವತ್ತು ಸಾಹಿತಿಗಳಿಗೆ ಲೇಖಕಗಳಿಗೆ ಗಂಜಿ ಗಿರಾಕಿ ಅಂತ ಹೇಳಿದಂತ ಈ ಅನಂತ್ ಕುಮಾರ್, ಇವತ್ತು ರಾಜ್ಯದ ಯಾರೇ ಮುಖ್ಯಮಂತ್ರಿ ಆಗಲಿ ಬೂಟನ್ ನೆಕ್ತಿ ಅಂತ ಹೇಳಿದಂತ ಈ ಒಂದು ಅನಂತ್ ಕುಮಾರ್, ಒಂದು ಜಾತ್ಯಾತೀತ ಭಾವನೆ ಇದ್ದವರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಕೊಂಡಿರುವಂತ ಎಂ ಪಿ ಅನಂತ್ ಕುಮಾರ್, ಇಂಥವರಿಗೆ ನಾವು ನೀಚ ಅನ್ಬಾರ್ದ. ಇವತ್ತು ಲೋಫರ್ ಅಂದಿದ್ದೀನಿ, ಏನ್ ತಪ್ಪಿದೆ? ಅದೇ ರೀತಿ ನಾಲಾಯಕ್ ಅಂದಿದ್ದೀನಿ. ಅಂತ ವ್ಯಕ್ತಿಗಳು ಅಂದಿದ್ರು, ಅದ್ರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ರೌಡಿ ಶೀಟ್ರಲ್ಲ, ಅವ್ರು ಚುನಾವಣೆ ಗೆಲ್ತಾರಂದ್ರೆ ಅವ್ರ ಪಕ್ಕದಲ್ಲಿ ಏನ್ ಬೇಕಾದ್ರೆ ಇಟ್ಕೊಳ್ತಾರ. ಅವರಿಗೆ ಧರ್ಮ ಜಾತಿ ಮಾತಾಡೋದು ಅಷ್ಟೇ, ನಾಲ್ಗೆ ರಾಜಕಾರಣ ಎಲ್ಲ. ಇದು ಕ್ಯಾನ್ಸರ್, ನಮ್ಮ ಜಿಲ್ಲೆ ಕ್ಯಾನ್ಸರ್ ಇದು. ಈ ಕ್ಯಾನ್ಸರ್ಗೆ ಈ ಸಲ ನಾವು 100% ಟ್ರೀಟ್ಮೆಂಟ್ ಕೊಡ್ತೀವಿ. ನೇರವಾಗಿ ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ದೀನಿ, ಸಮಾಜ ಕಲ್ಯಾಣ ಅಂತ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಪುನಃ ಅವನು ನಾಲಾಯಕ ಲೋಫರ್ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾನೆ. ಸಮರ್ಥನೆ ಮಾಡ್ಕೊಂಡಿದ್ದಾನಲ್ಲ, ನಾನು ಯಾಕೆ ಹೇಳಬೇಕು? ನೀವಿಟ್ಟು ರಾಜ್ ಜನರಿಗೆ ಹೇಳ್ತಾ ಇದ್ರಿ, ಅನಂತ್ ಕುಮಾರ್ ಅಂತ ನಾಲಾಯಕ ಲೋಫರ್ ಮನುಷ್ಯ ಈವರೆಗೆ ರಾಜಕಾರಣದಲ್ಲಿಲ್ಲ. ರಾಮಾಯಣ ಮಹಾಭಾರತ ಗೊತ್ತಿದೆ ಬಿಟ್ಟರೆ 5 ವರ್ಷ ಮಾಡಿದಂಥ ಕರ್ಮ ಏನೂ ಇಲ್ಲ. ಒಂದು ನೇರವಾಗಿ ಮೊನ್ನೆ ಸಾಹಿತಿಗಳಿಗೆ ಬೈಯುವುದಾಯಿತು, ನಮ್ಮ ಮಾಜಿ ಮುಖ್ಯಮಂತ್ರಿಗೆ ಮಾಧ್ಯಮದವರಿಗೆ ಬೈದಿದ್ದಾನೆ, ಏನು ಬೇಕಾದ್ರೆ ಬರ್ಕೊಳ್ರಿ ನೀವು ಅಂತ. ಅಂದರೆ ಮಾಧ್ಯಮ ಅಂದರೆ ಭಿಕ್ಕೆಗಳಿಗೆ ಬಿಡ್ತಾರೆ. ಮಾಧ್ಯಮದವರು ಅಂಥ ಕೆಳಮಟ್ಟದಲ್ಲಿದ್ದಾರೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.